ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮ ಅವರು ಹೇಳಿದ್ರು, ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ, ನಾನು ಒಂದು ದೈವನ ಆರಾಧನೆ ಮಾಡ್ತಿದ್ದೀನಿ. ಸೊ ನನ್ನ ಒಂದು ಈ ಜ್ಞಾನಕ್ಕೆ ಆ ದೈವದ್ದೇ ಕಾರಣ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಅಂದರೆ ಅಲ್ಲಿಂದ ಶುರು ಮಾಡೋಣ. ಯಾವ ದೇವರನ್ನು ನೀವು ಆರಾಧನೆ ಮಾಡ್ತೀರ, ಯಾವ ಥರ ಶಕ್ತಿ ಸಂಪಾದನೆ ಮಾಡ್ಕೋತಾ ಇದ್ದೀರಾ, ಅದನ್ನು ತಿಳಿಸ್ಬಿಡಿ ಫಸ್ಟು, ಆಮೇಲೆ ಒಂದಷ್ಟು ವಿಚಾರ ಬೇರೆ ಮಾತಾಡೋಣ. ಸರ್, ಆ್ಯಕ್ಚುಲಿ ನನಗೆ ನಮ್ಮ ತಾತನವರು, ನಮ್ಮದು ಈಗ ನಮ್ಮ ಮುತ್ತಾತ ಅವರು ಇದ್ರಲ್ವ ಸರ್, 250 ವರ್ಷದ ಹಿಂದ್ಗಡೆ ಕೈವಾರ್ ತಾತಯ್ಯ ಅವರು ಶಿಷ್ಯ ಅಂತ ಹೇಳಿದ್ದಾರೆ, ಗದ್ದಿಗೆ ಇದೆಯಲ್ಲ, ಅದರಿಂದ ನಮಗೆ ಎನರ್ಜಿ ಪಾಸ್ ಆಗ್ತಾ ಇತ್ತು. ಯಾವಾಗ್ಲೂ ತುಂಬ ಎನರ್ಜಿ ಬರ್ತಾ ಇತ್ತು. ಆಮೇಲೆ ನಮಗೆ ಯಾವಾಗಲೂ ಕನ್ಸಲ್ಲಿ ಒಂದು ಕಾಳಿ ಮಾತೆ, ನಮ್ಮ ತಾತ ಬರೋರು ಕನ್ಸಲ್ಲಿ ಕನ್ಸಲ್ಲಿ ಬಂದು ಒಂದು ದೇವ್ರನ್ನ ಪ್ರತಿರೂಪ ತೋರಿಸ್ತಾ ಇದ್ರು. ಅದು ತುಂಬ ತುಂಬ ತಿಂಗಳುಗಳಿಂದ ಅವಾಗವಾಗ ಬರೋದು. ನಾವು ನಮ್ಮ ತಾತನ ಯಾವಾಗ ನಾವು ಆಹ್ವಾನ ಮಾಡ್ತೀವಿ ಜ್ಞಾನ ಮಾಡಿದಾಗ, ಅವ್ರು ಬಂದು ಒಂದು ಕಾಳಿಯನ್ನು ತೋರಿಸ್ತಾ ಇದ್ರು. ಅವಾಗ ಕಾಳಿ ಎಲ್ಲಿರ್ಬೋದು ಅಂತ ಹುಡುಕೊಂಡು ಒಂದ್ಸತಿ ಹೋಗಿದ್ವಿ. ನಾವು ಒಂದ್ಸತಿ ಹೋದಾಗ ಇಲ್ಲಿ ತಮಿಳ್ನಾಡಲ್ಲಿ ಒಂದು ಒಂದು ದೇವಸ್ಥಾನ ನೋಡಿದ್ವಿ, ಆ ಕಾಳಿ ದೇವಸ್ಥಾನ. ಅದು ಕಾಳಿ ದೇವಸ್ಥಾನ ಇದ್ದಾಗ ಏನಾಗುತ್ತೆ ಅಂತಂದರೆ, ನಾವು ನೋಡಿದ್ವಿ ಆ ಕಾಳಿ ದೇವಸ್ಥಾನ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಬಟ್ ಆ ದೇವಸ್ಥಾನ ಅಲ್ಲ ಅದು. ಓಕೆ, ಅಲ್ಲಿ ಆ ಕಾಳಿ ದೇವಸ್ಥಾನ ಅಲ್ಲ. ಮತ್ತು ಇನ್ನೊಂದ್ಸತಿ ಕನಸಲ್ಲಿ ಬೆತ್ತೆ ಅದೇ ದೇವರೇ ಬಂತು, ಒಳ್ಳೆದು ದೊಡ್ಡ ತ್ರಿಶೂಲ ಇಟ್ಕೊಂಡು ಸುಮಾರು ನನ್ನಷ್ಟು ಉದ್ದ ವಿಗ್ರಹ ತುಂಬ ಇತ್ತು. ಆಮೇಲೆ ನಾವು ಅದನ್ನು ಮತ್ತೆ ಇನ್ನೊಂದು ಕಾಳಿ ವಿಗ್ರಹನ ಹುಡ್ಕೊಂಡು ಹೋದ್ವಿ. ತಮಿಳ್ನಾಡಲ್ಲಿರೋ ಮೇಚರಿ ಭದ್ರಕಾಳಿ ಅಂತ ದೇವರು ಸಿಕ್ತು ನಮಗೆ. ಹೋಗಿ ನಾವು ಅಲ್ಲಿ ಪೂಜೆ ಮಾಡ್ಕೊಂಬಂದ್ವಿ ಸರ್. ಏನು ಎನರ್ಜಿ ಸರ್, ಅಲ್ಲಿ ಹೋಗಿ ಬಂದಮೇಲೆ ನಮಗೆ ಪವರೇ ಚೇಂಜ್ ಆಗಿಬಿಡ್ತು. ನಮ್ಮ ಜ್ಞಾನನೂ ಚೇಂಜ್ ಆಯಿತು, ಇರೋ ಜ್ಞಾನಕ್ಕಿಂತ 100 ಪಟ್ಟು ಹೆಚ್ಚು ಜ್ಞಾನ, ಮತ್ತು ತುಂಬ ಶಕ್ತಿ ಬಂತು ನಮಗೆ, ತುಂಬ ಜ್ಞಾನ ಬಂತು. ಆಮೇಲೆ ನಾವೇನು ಮಾಡಿದ್ವಿ, ಆ ಕಾಳಿನ ಅತಿ ಹೆಚ್ಚು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎವರಿ ತಿಂಗಳು ಅಷ್ಟಮಿ ಅಮಾವಾಸ್ಯೆಗೆ ಹೋಗಿ ಕಾಳಿಗೆ ತುಂಬ ಇಷ್ಟವಾದ, ಕಾಳಿಗೆ ತುಂಬ ಇಷ್ಟವಾದ ವಸ್ತು ಅಂದರೆ ಕಮಲದ ಹೂವು ಮತ್ತು ಅಡಿಕೆ ಒಂಬಾಳೆ ದೇವಿಗೆ, ಮತ್ತು ಅಲ್ಲಿ ಅಭಿಷೇಕ ಕಂಪಲ್ಸರಿ ಅಭಿಷೇಕ ಮಾಡಿಸ್ತೀವಿ. ಇವಾಗ ಹೋದ್ರೂ ಯಾರಾದರೂ 1200 ರೂಪಾಯಿ ಒಂದು ಟಿಕೆಟ್ ಅಭಿಷೇಕಕ್ಕೆ ಟಿಕೆಟು. ಮತ್ತು ನಾವು ಅಭಿಷೇಕಕ್ಕೆ ಎಕ್ಸ್ಟ್ರಾ ಐಟಮ್ಸು ದೇವಿಗೆ ಸೀರೆ ಮತ್ತು ಹೂವು ಹಣ್ಣು ಮತ್ತು ಹೂವು ಅದು ಹಾಲು ಮೊಸರೆಲ್ಲ ಎಕ್ಸ್ಟ್ರಾ ತೊಗೊಂಡೋಗ್ತಾ ಇದ್ದೀವಿ. ನಮ್ಮ ಖುಷಿಗೆ ಅಲ್ಲಿ ಕಡಿಮೆ ಕೊಟ್ಟರು ನಾವು ಎಕ್ಸ್ಟ್ರಾ ತೊಗೊಂಡೋಗಿ ಇಲ್ಲಿಂದನೇ 10 ಲೀಟ್ರ್ ಎಕ್ಸ್ಟ್ರಾ ತೊಗೊಂಡೋಗ್ತಾ ಇದ್ದೀವಿ. ನಾವು ಒಂದು 10 ಲೀಟ್ರ್ ಮೊಸರು, ಒಂದು 10 ಲೀಟ್ರ್ ಹಾಲು, ಮತ್ತು ಎಕ್ಸ್ಟ್ರಾ ಹೂವು ಮಾರ್ಕೆಟಲ್ಲೆಲ್ಲ ಸುಮಾರು 1-2 ಸಾವಿರ ರೂಪಾಯಿಗೆ ಹೂವು ಇದೆಲ್ಲ ತೊಗೊಂಡೋಗಿ ತುಂಬ ವಿಜೃಂಭಣೆಯಿಂದ ನಾವು ಅಭಿಷೇಕ ಮಾಡಿಕೊಂಡು ದೇವಿಗೆ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಇವಾಗ್ಲೂ ಎವರಿ ಅಷ್ಟಮಿಗೆ, ಎವರಿ ಮಂತ್ ಅಷ್ಟಮಿಗೆ ನಾನು ಭದ್ರಕಾಳಿ, ಮೇಚರಿ ಭದ್ರಕಾಳಿ ಅಂತ ಗೂಗಲಲ್ಲಿ ನೋಡಿದ್ರೆ ಎಲ್ಲರಿಗೂ ಸಿಗುತ್ತೆ. ಬೆಂಗಳೂರಿಂದ 170 ಕಿಲೋಮೀಟರ್ ಆಗುತ್ತೆ, ಸೇಲಂ ಹತ್ರ ಇದೆ. ತುಂಬ ಪವರ್ಫುಲ್ ಸರ್, ಅಲ್ಲಿ ಹೋದ್ಮೇಲೆ ನನಗೆ ತುಂಬ ಎನರ್ಜಿ ಬಂತು. ಮತ್ತು ನನ್ನಲ್ಲಿ ಯಾವುದಾದ್ರೂ ನೆಗೆಟಿವ್ಸ್ ಇದ್ರೆ ಅದು ಕೂಡ ಒಟ್ಟೋಯ್ತು ನಮಗೆ. ಮತ್ತು ಮೇಯ್ನಾಗಿ ಬಂದು ಆ ಕಾಳಿ ಬಂದ್ಬಿಟ್ಟು ಯಾರು ಅಂತಂದರೆ ಈ ರಾಹುಕೇತುಗೆ ತಾಯಿ. ಅಲ್ಲಿ ಹೋಗಿ ಬಂದರೆ ನಮಗೆ ರಾಹುಕೇತು ದೋಷಗಳು ಮತ್ತು ನಮಗೆ ನೆಗೆಟಿವ್ಸ್ಗಳೇನಾದರೂ ಇದ್ದರೆ ತುಂಬ ಎನರ್ಜಿ ಪಾಸಾಗಿ ಅದು ಒಟ್ಟೋಗ್ಬಿಡುತ್ತೆ, ನಮ್ಮ ಕಷ್ಟಗಳೆಲ್ಲ ತೀರೋಗ್ಬಿಡುತ್ತೆ. ವೀಕ್ಷಕರಿಗೂ ಅಷ್ಟೇ, ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ, ಮೇಚರಿ ಭದ್ರಕಾಳಿನ ಆರಾಧನೆ ಮಾಡಿ, ಅಮಾವಾಸ್ಯೆ ಅಷ್ಟಮಿ ಟೈಮಲ್ಲಿ ಹೋಗಿ ಅಭಿಷೇಕ ಮಾಡ್ಕೊಂಬನ್ನಿ, ತುಂಬ ಒಳ್ಳೇದಾಗುತ್ತೆ ಅಂತ. ತುಂಬ ಜನ ಒಳಿತ್ಕೊಂಡಿದ್ದಾರೆ ಸರ್ ಅಲ್ಲಿ ಹೋಗಿ ಬಂದಮೇಲೆ, ತುಂಬ ಒಳಿತಾಗಿದೆ. ನನಗೂ ತುಂಬ ಪವರ್, ಅದು ನಮ್ಮ ತಾತ ಕೈವಾರ ತಾತಯ್ಯನವರು ಶಿಷ್ಯರಾಗಿ ಅವರು ನಮಗೆ ಜ್ಞಾನ ಕೊಟ್ಟಿರೋದ್ರಿಂದ ನಾವು ಆ ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡ್ತೀವಿ. ಮತ್ತು ವೆಂಕಟರಮಣ ಸ್ವಾಮಿ ವಿಷ್ಣುಗೆ ಸಂಬಂಧಪಟ್ಟಿದ್ದ ದೇವ್ರನ್ನ ಆರಾಧನೆ ಮಾಡಿ ಅಂತ ನಮ್ಮ ತಾತ ಮೊದಲೇ ಹೇಳ್ಕೊಟ್ಟಿದ್ರು. ಅದು ವರ್ಷಕ್ಕೊಂದ್ಸತಿ ನಮ್ಮೂರಲ್ಲಿ ಬಂದು ಹೋಗುತ್ತೆ, ನಾವು ಅದಕ್ಕೆ ಆರಾಧನೆ ಮಾಡ್ತೀವಿ. ಬಟ್ ಈ ಕಾಳಿನ ಆರಾಧನೆ ಮಾಡೋದಕ್ಕೆ ನಮ್ಮ ತಾತ ಅವರೇ ನಮಗೆ ಪ್ರೇರಣೆ ಮಾಡಿದ್ದು, ಅದರಿಂದ ನಾವು ತುಂಬ ಅತಿ ಹೆಚ್ಚು ದೇವ್ರನ್ನ ಆರಾಧನೆ ಮಾಡ್ತೀವಿ. ನಿಮ್ಮ ಒಂದು ಈ ಜ್ಞಾನಕ್ಕೆ ತಾಯಿನೇ ಕಾರಣ. ತಾಯಿನೇ ಕಾರಣ, ಕಾಳಿ. ಹೌದು. ಓಕೆ, ಸೊ ಇದೊಂದು ನಿಮ್ಮ ಶಕ್ತಿ, ನಿಮ್ಮ ಹಿಂದೆ ಇರೋ ಬ್ಯಾಕ್ ಬೋನ್. ಹೌದು, ನಿಮ್ಮ ಒಂದು ಜ್ಞಾನ ಸಂಪಾದನೆ ಮಾಡೋಕ್ಕೆ, ಕೆಲವೊಂದು ಸಜೆಷನ್ ಕೊಡೋದಕ್ಕೆ ದೇವಿ ಸಹಾಯ ಮಾಡಿ. ಹೌದು ಸರ್. ಸೊ ಒಳ್ಳೇದಾಗಲಿ ಇದು. ಸೊ ಅದಾದಮೇಲೆ ವಿಚಾರಗಳಿಗೆ ಬಂದಾಗ, ನೆಕ್ಸ್ಟ್ ನೀವು ಹೇಳಿದ್ರಿ ಕೆಲವೊಂದು ದೊಡ್ಡ ದೊಡ್ಡ ಪ್ರಾಪರ್ಟಿಗಳು ಬಿಲ್ಡರ್ಗಳಿಗೆ ನಾನು ಸಜೆಷನ್ ಕೊಟ್ಟಾದಮೇಲೆ ತುಂಬ ಅವ್ರ ಲೈಫಲ್ಲಿ ಬದಲಾಗೈತೆ, ತುಂಬ ಬದಲಾಗಿದ್ದಾರೆ ಸರ್. ಬೇಕಾದ್ರೆ ನಾನು ನೆಕ್ಸ್ಟ್ ಯಾರಿಗಾದ್ರೂ ಮಾತಾಡೋಣ ಅಂತ ಡೈರೆಕ್ಟ್, ಈಗ ಒಂದು ಯಾರಾದರೂ ಆ ಥರ ಮಾತಾಡಿಸಿ. ಸೊ ಅವರ ಅಭಿಪ್ರಾಯಗಳು ತೊಗೊಳ್ಳೋಣ. ಆಯಿತು ಸರ್, ಒಂದು ಕಾಲ್ ಮಾಡ್ಕೊಡ್ತೀನಿ ಸರ್ ನಿಮಗೆ, ನೀವೇ ಮಾತಾಡಿ. ಸರ್ ನಮಸ್ತೆ. ಹೇಳಿ ಹೇಳಿ ಗುರುಗಳ. ಸರ್ ಅರವಿಂದ್ ಸರ್ ಹತ್ರ ಇದ್ದೀನಿ, ಸ್ವದೇಶ್ ಮೀಡಿಯಾ ಚಾನಲ್ಲು. ಇಲ್ಲ, ಇದು ಮಾತಾಡಿ ಸರ್, ಅವ್ರ ಹತ್ರ ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಆರಾಮಿದ್ದೀರಾ ಸರ್? ಸರ್ ನಿಮ್ಮ ಬಗ್ಗೆ ಹೇಳಿದ್ರು ರಮೇಶ್ ಅವರು, ತುಂಬ ಅವ್ರಿಗೆ ನಾನು ಸಜೆಷನ್ ಕೊಟ್ಟಾದ್ಮೇಲೆ ತುಂಬ ಬದಲಾವಣೆ ಆಗಿದೆ ಅವ್ರ ಲೈಫಲ್ಲಿ, ತುಂಬ ಚೇಂಜಸ್ ಕಾಣಿಸಿದೆ ಅಂತೇಳಿ ಹೇಳಿದ್ರು. ಸೊ ಅದನ್ನು ನಾನು ಡೈರೆಕ್ಟಾಗಿ ಮಾತಾಡ್ಸೋಣ ಅವರನ್ನು, ಅವ್ರ ಒಪಿನಿಯನ್ ತೊಗೋಬಿಡೋಣ ಅಂತೇಳಿ ನಾನು ನಿಮ್ಗೆ ಫೋನ್ ಮಾಡಿಸಿದೆ. ಇಲ್ಲ 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 ಪಾಪ, ಆ್ಯಕ್ಚುಲಿ ನಾನು ಸುಮಾರು ಹೇಳಬಾರ್ದು ಅವ್ರ ಹೆಸರಲ್ಲ ಈಗ ನಿಮ್ಮ ಮುಂದೆ. ನಾನು ಸಾಕಷ್ಟು ಜನ ದೊಡ್ಡ ದೊಡ್ಡ ಗುರುಗಳನ್ನೆಲ್ಲ ಮೀಟ್ ಮಾಡಿದ್ದೀನಿ. ನಿಮ್ಮ ಮನುಷ್ಯ ಸಿಕ್ಕದ್ಮೇಲೆ ನಮಗೆ ಗುರುಗಳು ಸಾಕಷ್ಟು ನಮಗೆ ಡೆವಲಪ್ಮೆಂಟ್ ಆಗಿದೆ ಸರ್. ಒಳ್ಳೇದಾಯ್ತು ಸರ್.
ಸರ್ ಯಾವ ತರ ಸಮಸ್ಯೆ ಇತ್ತು, ಆಮೇಲೆ ಈಗ ಪರಿಹಾರ ಯಾವ ಏನು ಕೊಟ್ಟರು? ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಇತ್ತು, ಫೈನಾನ್ಷಿಯಲಿ ಸಮಸ್ಯೆ ಇತ್ತು, ಮತ್ತೆ ನಮಗೆ ತುಂಬಾ ಅದು ಹೇಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಸಮಸ್ಯೆಲಿ ಇದ್ವಿ. ಅವರು ಸ್ಮಾಲ್ ಒಂದು ಇದು ಹೇಳಿದ್ರು ಅಷ್ಟೇ, ಅಲ್ಲಿ ಹೋಗಿ ಟೆಂಪಲ್ ಅಲ್ಲಿ ವಿಸಿಟ್ ಮಾಡಿ, ನಿಮ್ಗೆ ಈ ತರ ಪೂಜೆಗಳು ಮಾಡಿ ಅಮಾಸೆಗೆಲ್ಲ ಹೋಗಿ ಬನ್ನಿ ಅಂತ. ಸಾಕಷ್ಟು ಅವರಿಂದ ನಮಗೆ ತುಂಬಾ ಡೆವಲಪ್ಮೆಂಟ್ ಆಗಿದೆ, ಒಳ್ಳೇದಾಗಿದೆ. ಸೊ ಇದು ಸಿಂಪಲ್ ಐತೆ, ಇವರೊಂದು ಸೂಚನೆ ಅಂದ್ರೆ ಸೂಚಿಸಿರೋದು ಈ ತರ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಅಷ್ಟೇ. ಅಷ್ಟೇ ಅಷ್ಟೇ ಸಿಂಪಲ್, ಅವರು ಜಾಸ್ತಿ ಏನಿಲ್ಲ, ಏನು ದೊಡ್ಡ ಮಟ್ಟದಲ್ಲಿ ಏನು ಪೂಜೆ ಮಾಡಿಸಿ ಅದು ಮಾಡಿಸಿ ಅಂತ ಏನಿಲ್ಲ. ಸಿಂಪಲ್ ಆಗಿ ಹೋಗಿ ಒಂದು ಅಮ್ಮನವ್ರದ್ದು ಒಂದು ಶೇಲಂ ಹತ್ರ ಭದ್ರಕಾಳಿ ಟೆಂಪಲ್ ಇದೆ, ಅಲ್ಲಿ ಹೋಗಿ ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ. ಮತ್ತೆ ಇಲ್ಲಿ ಕುಂಭಕೋಣಂಗೆ ಹೋಗಿ ಅಲ್ಲೊಂದು ಪೂಜೆಗಳು ಮಾಡ್ಕೊಂಡು ಬನ್ನಿ ಅಂದ್ರೆ ಅಷ್ಟೇ, ಬಟ್ ನಮ್ಮಂತೂ ತುಂಬಾ ಒಳ್ಳೇದಾಗಿದೆ. ಸೊ ಇದು ಒಳ್ಳೇದಾಯ್ತು ನಿಮ್ಗೆ, ಯಾಕಂದ್ರೆ ಈ ತರ ರಿಸಲ್ಟ್ಗಳು ಕಷ್ಟ ಸಿಗೋದು. ಸೊ ನಾನು ಬಿಲ್ಡರ್, ನಾನು ಡೆವಲಪರ್, ನಾನು ಸಾಕಷ್ಟು ಒಂದು 3-4 ಕೋಟಿ ರೂಪಾಯಿವರೆಗೂ ಬಿಸ್ನೆಸ್ ಮಾಡಿ ಮೊನ್ನೆ ರೀಸೆಂಟ್ಲಿ ಒಂದು ಕಳ್ಕೊಂಡಿದ್ದೆ ಕೋವಿಡ್ ಬಿಫೋರ್. ಓಕೆ. ಕೋವಿಡ್ ಆದ್ಮೇಲೆ ತುಂಬಾ ಜೀವನದಲ್ಲಿ ಜಿಗುಪ್ಸೆ ಆಗ್ಬಿಟ್ಟಿದೆ. ಹಾ ಸರ್. ಆ ಮನುಷ್ಯ ನಮಗೆ ಬಂದರು ಏನೋ ಒಂದು ವಿಚಾರದಲ್ಲಿ, ಹಿಂಗೋ ಸಿಕ್ತು ನಂಬರು, ಅವರು ಕೊಟ್ಟಿದ್ದಂತ ಟಿಪ್ಸು ನಾವು ಅದನ್ನು ಉಪಯೋಗಿಸ್ಕೊಂಡ್ವಿ, ತುಂಬಾ ಒಳ್ಳೇದಾಗಿದೆ, ನಮಗೆ ಅನುಕೂಲ ಆಗಿದೆ, ನೆಮ್ಮದಿಯಾಗಿದ್ದೀವಿ. ತುಂಬಾ ಒಳ್ಳೇದಾಯ್ತು, ನಿಮ್ಮ ಅಭಿಪ್ರಾಯನ ತಿಳಿಸಬೇಕಿತ್ತು ಜನಕ್ಕೆ. ಸತ್ತಿ ಹೋಗು 100% ಒಳ್ಳೇದಾಗಿ ಹೇಳದ್ನಲ್ಲ, ಎಂತೆಂತ ಸೆಲೆಬ್ರಿಟಿಗಳು ನನ್ನ 1-4 ಟಚ್ ಅಲ್ಲಿದ್ದಾರೆ, ಸುಮ್ಮನೆ ಬರ್ತಾರೆ ಮೀಡಿಯಾದಲ್ಲಿ ಏನೋ ಹೇಳ್ತಾರೆ ಅಷ್ಟೇ, ಬೇಕಾದ್ರೆ ನಮಗೆ ಅವರಿಂದ ನಮ್ಗೆ ಯಾವ ರೀತಿ ಒಳ್ಳೇದಾಗಿಲ್ಲ, ಈ ಮನುಷ್ಯನಿಂದ ಇವರಿಂದ ನಮಗೆ ತುಂಬಾ ಒಳ್ಳೇದಾಗಿದೆ. ಒಳ್ಳೇದಾಗ್ಲಿ ಸರ್, ತಮಗೆ ಇನ್ನೂ ಬೆಟರ್ ಆಗಿ ನೀವು ಇನ್ನೂ ಡೆವಲಪ್ ಆಗಲಿ. ಸೊ ಇದೇ ಥರ ಅವ್ರ ಸಜೆಷನ್ ಇರಲಿ ನಿಮಗೆ ಮುಂದೆ ಕೂಡ. ಇನ್ನೊಂದು 2 ಕ್ವೆಶ್ಚನ್ ನಾನು ಕೇಳ್ತೀನಿ ಸರ್, ಅವ್ರು ಏನೇ ಅವ್ರ ಮಾರ್ಗದರ್ಶನದಲ್ಲೇ ನಾನು ನಡೀತಿರೋದು, ಏನೋ ಒಂದು ವಿಷಯ ಇದ್ರು ಅವ್ರನ್ನ ಕೇಳ್ಕೊಂಡೆ ಮುಂದರಿತಾರದು. ಓಕೆ ಸರ್, ಈಗ ರಮೇಶ್ ಅವ್ರು ಮಾತಾಡ್ತಾರೆ, ಮಾತಾಡಿ ಸರ್. ಹಾಗೆ ಸರ್ ನಮಸ್ತೆ. ನಮಸ್ಕಾರ ಗುರುಗಳೇ. ಹೇಳಿ ಸರ್, ನೀವು ಎಷ್ಟು ಕೋಟಿ ಸಾಲ ಇದ್ರಿ, ಇವಾಗ ಎಷ್ಟು ಕೋಟಿ ಸಾಲ ತೀರ್ಸ್ಕೊಂಡಿದ್ದೀರಾ ಅಂತ ಹೇಳಿ ಸರ್. ನಮ್ದು ಒಂದು 5-6 ಕೋಟಿ ಸಾಲ ಆಯ್ತು, ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 75-80 ಲಕ್ಷಕ್ಕೆ ಬಂದಿದ್ವಿ ಎಲ್ಲ ಸಾಲ ತೀರಿಸಿ. ನಾನು ಕೊಟ್ಟಿರೋ ಸಜೆಷನ್ ನಿಮಗೆ 100% ಇಷ್ಟವಾಗಿದೆಯಾ ಸರ್? ಇಷ್ಟ ಅಲ್ಲ ಸತ್ಯ, ಅದು ನೀವು ಹೇಳೋದೆಲ್ಲ ನಡೆದಿದೆ, ನಡೀತಾ ಇದೆ, ಮುಂದೆ ನಡೀತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, 100% ಒಳ್ಳೇದಾಗಿದೆ ನಿಜವಾಗ. ನಾವು ಹೇಳಿದ್ವಲ್ಲ ಇಷ್ಟೊತ್ತು, ನಾವು ಹೇಳ್ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೀವಿ ಸರ್. ನಾವು ಕೊಡೋ ಮುಹೂರ್ತಗಳು ಹೆಂಗಿರುತ್ತೆ ಸರ್? ನಾವು ಕೊಡೋ ಮುಹೂರ್ತ ಹೋಮ ಹವನಗಳಿಗೆ ಪೂಜೆಗೆ ನಿಮಗೆ ಮುಹೂರ್ತ ಕೊಡ್ತೀವಲ್ವ, ಗಳಿಗೆ ಅದು ಹೆಂಗಿರುತ್ತೆ ಸರ್? ಅದು ಇಲ್ಲ, ಅದರಿಂದ ಪಾಸಿಟಿವ್ ಎನರ್ಜಿ ಇರೋದಕ್ಕೆ ತಮ್ಮ ಹತ್ರ ನಾನು ಇವತ್ತು ನೀವು ಫೋನ್ ಮಾಡಿದ್ದೀನಿ, ನಾನು ರಿಸೀವ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗಿ ಸರ್, ನಮಗೆ ಒಳ್ಳೇದಾಗುತ್ತೆ ಮಾಡಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಿ. ಓಕೆ ಆಯಿತು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ನಮ್ಗೆ ಇರಲಿ ಬಿಡೋಣ. ಆಯಿತು ಸರ್, ನಮ್ಮ ಆಶೀರ್ವಾದ ನಿಮಗೆ ಸದಾ ಇರುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸೊ ಯಾವ ಥರ ತೊಂದರೆ ಇಲ್ಲಿದ್ದರು ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಸರ್? ಆ್ಯಕ್ಚುಲಿ ಇವರು ಬಿಲ್ಡರು, ಸುಮಾರು ಒಂದು 7-8 ಎಕರೆ 10-15 ಎಕರೆ ಜಮೀನು ಇವರು ಪರ್ಚೇಸ್ ಮಾಡಿ ಸೈಟ್ಗಳು ಮಾಡಿ ಮಾರೋದು ಬಿಲ್ಡರ್ ಇವರು. ಹೆಸರು ಬೇಡ ವೀಕ್ಷಕರೇ, ಇವರು ತುಂಬ ದೊಡ್ಡ ಬಿಲ್ಡರು, ತುಂಬ ಬಿಲ್ಡ್ ಕೆಲಸ ಮಾಡಿ ತುಂಬ ಲಾಸ್ ಸಿಕ್ಕಾಕೊಂಬಿಟ್ಟಿದ್ರು, ಕೋಟಿಗಟ್ಟಲೆ ಲಾಸ್. ಅನ್ಎಕ್ಸ್ಪೆಕ್ಟೆಡಾಗಿ ಇವರು ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿದಾಗ, ಸರಿ ಸರ್ ಒಂದು ಪ್ರೆಡಿಕ್ಟ್ ತೊಗೊಳ್ಳಿ ನನ್ನ ಹತ್ರ, ನಾನು ನಿಮಗೆ 100% ನಿಮ್ಮನ್ನು ನನ್ನ ಮೇಲೆ ಎತ್ತೋಕೆ, ನನಗಿರೋ ಜ್ಞಾನದಲ್ಲಿ ನಾನು ನಿಮ್ಮನ್ನು ಮೇಲೆ ಎತ್ತಿತೀನಿ ಅಂತ ನಿಮಗೆ ಒಳ್ಳೇದೇ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ವಿ ಸರ್. ಅಮ್ಮಮ್ಮ ಅಂದರೆ ಇವ್ರು ಸಿಕ್ಕಿ ನನಗೂ ಒಂದು 7-8 ತಿಂಗಳು ಆಗಿರ್ಬೋದು, ಇಲ್ಲ ಅಷ್ಟೇ, ಜಸ್ಟ್ 7-8 ತಿಂಗಳು ಸರ್, 1 ವರ್ಷನೂ ಆಗಲಿಲ್ಲ. ಓಕೆ. ಮತ್ತೆ ಆಯಿತು ಸರ್, ಒಂದು ಪ್ರೆಡಿಕ್ಟ್ ಮಾಡಿ ನಮಗೆ. ನಾನು ತುಂಬ ಸಿಂಪಲ್ ಅಮೌಂಟ್ ಸರ್, ನೀವು ಒಂದು ದಿವಸ ಹೋಟ್ಲಿಗೆ ಹೋಗಿ ಬಂದರೆ ಅಷ್ಟೇ ನಾನು ಕಾಸು ಕೇಳೋದಾಗ, ಹಂಗೂ ಏನಾದರೂ ಫೀಸ್ ಗೀಸ್ ಕೇಳಿದ್ರೆ ಸರಿ ಅಂದ್ಬಿಟ್ಟು ಆಯಿತು ಸರ್, ನಿಮ್ಮನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದರು. ಫಾಲೋ ಮಾಡ್ತಾ 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 ಸರ್ ಇವತ್ತು ಎಷ್ಟು ಚೆನ್ನಾಗಿ ಆಗಿದ್ದಾರೆ ಅಂದರೆ, ನಿಮ್ಮ ಮುಂದೆನೇ ಅವರು ರಿಸಲ್ಟ್ ಕೊಟ್ಟಿದ್ದಾರೆ. ಹೌದು, ನಾನೇನು ಹೇಳೋದೇ ಬೇಕಾಗಿಲ್ಲ, ರಿಸಲ್ಟ್ ಓಪನ್ ಚಾಲೆಂಜಾಗಿ ಮಾತಾಡಿದ್ದಾರೆ ಅವರು. ಇವನ್ ಎಲ್ಲ ಮೀಡಿಯಾ ಚಾನೆಲ್ಗಳಲ್ಲೂ ಕೆಲಸ ಮಾಡಿ ಲಾಸ್ಟ್ಗೆ ಅವರು ಬಿಲ್ಡರ್ ಆಗಿ ಈಗ ಬಿಲ್ಡರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡ್ತಾ. ಇವನು ಕನಕಪುರ ರೋಡಲ್ಲಿ ತುಂಬ ಲ್ಯಾಂಡ್ಸ್ ಇದಾವೆ ಇವ್ರದ್ದು, ತುಂಬ ದೊಡ್ಡ ಲ್ಯಾಂಡ್ ಇದೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಇವರು ಯೂಟ್ಯೂಬ್ ಚಾನಲಲ್ಲಿ ತುಂಬ ಪ್ರೋಗ್ರಾಮ್ಗಳು ಕೊಟ್ಟಿದ್ದಾರೆ ಅವರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಡೆವಲಪರ್ ಹೆಸರು ಹೇಳೋದು ಬೇಡ, ತುಂಬ ಪರಿಹಾರ ಕೊಟ್ಟಿದ್ದೀನಿ ಸರ್. ಇಂಥ ಬಿಲ್ಡರ್ಗಳಿಗೆ ತುಂಬ ಜನ ಬಂದಿದ್ದಾರೆ ಸರ್ ನನ್ನ ಹತ್ರ, ತುಂಬ ಖುಷಿಯಿಂದ ಹೇಳ್ತಾರೆ ಅವರು, ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ, ಯಾವಾಗಲೂ ನಿಮ್ಮ ಆಶೀರ್ವಾದ ಬೇಕು. ಇವರು ಅಷ್ಟೇ ಸರ್, ಏನೇ ಒಂದು ಒಳ್ಳೆ ಕೆಲಸ, ಪ್ರತಿ ಒಂದಕ್ಕೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಸಜೆಷನ್ ಇಲ್ದಿರ ಯಾರೂ ಈ ಕೆಲಸ ಮಾಡಲ್ಲ. ತುಂಬ ಅನುಕೂಲ ಆಗಿದೆ ಸರ್ ಇವ್ರಿಗಂತೂ, ತುಂಬ ಪರಿಹಾರಗಳು ಕೊಟ್ಟಿದ್ದೀನಿ ನಾನು. ಸರ್, ಈ ಥರ ರಿಸಲ್ಟ್ಗಳು ಕೊಡೋದು ಕಷ್ಟನೇ ಐತೆ, ಯಾಕಂದ್ರೆ ಈ ಥರ ದೊಡ್ಡ ದೊಡ್ಡ ರಿಸಲ್ಟ್ಗಳಿವೆಲ್ಲ, ಕೋಟಿ ವ್ಯವಹಾರಗಳು, ಕೋಟಿ ಕೋಟಿ ದುಡ್ಡನ್ನ ಅವರು ಅಷ್ಟು ಜಲ್ದಿ ಟರ್ನ್ ಓವರ್ ಮಾಡಿ ರಿಟರ್ನ್ ಮಾಡಿದ್ದಾರೆ ಅಂದರೆ ಗ್ರೇಟ್ ಐತೆ, ತುಂಬ ಒಂದು ಒಳ್ಳೆಯ ಪಾಸಿಟಿವ್ ಆಗಿ ಇದು ರಿಸಲ್ಟ್ ಸಿಕ್ಕಿದೆ ಅವರಿಗೆ. ಅವರು ಆ ಖುಷಿನ ಓಪನ್ ಆಗಿ ಮಾತಾಡ್ತಾರೆ, ಯಾಕಂದರೆ ಅದರಲ್ಲಿ ಏನೂ ಮುಚ್ಚುಮರೆ ಇಟ್ಕೊಂಡಿಲ್ಲ, ಅವರು ಫ್ರೀಯಾಗಿ ಮಾತಾಡಿದ್ರು. ಸೊ ವೀಕ್ಷಕರು ಇದೆಲ್ಲ ಒಂದಷ್ಟು ವಿಚಾರಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದು ರೀತಿ ಏನೋ ಒಂದು ವರ್ಕ್ ಆಗ್ತಾ ಇದೆ. ಸೊ ಇವ್ರು ಕೊಡೋ ಸಜೆಷನಲ್ಲಿ
ಏನೋ ಒಂದು ಆ ಟೈಮ್ಗಳು ಏನೋ ಒಂದು ಗಳಿಗೆಗಳಲ್ಲಿ ಕೆಲಸ ನಡೀತಾ ಇದೆ. ಸೊ ಅದನ್ನಂತೂ 100% ಕೆಲವೊಂದು ರಿಸಲ್ಟ್ಗಳಿರೋರನ್ನ ಮಾತಾಡ್ಸೋಕ್ಕೆ ನಮ್ಮ ಅಬ್ಸರ್ವೇಷನ್ ಆಗುತ್ತೆ. ಸೊ ಸಮಸ್ಯೆಗಳಿರೋರು ಆ ಟೈಮಿಂಗು ಮತ್ತು ಇವ್ರು ಕೊಡೋ ಸಜೆಷನ್ಗಳು ಸೊ ಜನಕ್ಕೆ ಹೆಲ್ಪ್ ಆಗ್ಬೋದು. ಯಾಕಂದರೆ ತುಂಬ ಕಾಸ್ಟ್ ಇಲ್ಲ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ಖರ್ಚಾಗ್ತಾ ಇಲ್ಲ, ಕಡಿಮೆ ಖರ್ಚಲ್ಲಿ ರಿಸಲ್ಟ್ ಪಡಿತಾ ಇದ್ದಾರೆ. ಸೊ ಇದನ್ನು ಬಳಸ್ಕೋಬೋದು, ಯಾಕಂದರೆ ತುಂಬ ಕೆಲವೊಂದು ಸಮಸ್ಯೆಗಳಿಗಷ್ಟೇ ಇವು ಯೂಸ್ ಆಗುತ್ತೆ, ಎಲ್ಲ ಸಮಸ್ಯೆಗಳಿಗೂ ಇದಾಗಲ್ಲ. ಇದು ಡೆವಲಪ್ಮೆಂಟ್, ಜೀವನ ಬದಲಾಗೋಕ್ಕೆ, ಆರ್ಥಿಕವಾಗಿ ದುಡ್ಡು ಕಾಸು ಹಣಕಾಸು ಸಂಪಾದನೆ ಮಾಡೋದಕ್ಕಷ್ಟೇ ಇದು ಸಹಾಯ ಆಗ್ಬೋದು. ಅದು ಬಿಟ್ಟು ಬೇರೆ ನೆಗೆಟಿವ್ ಎಫೆಕ್ಟ್ಗಳು, ಬೇರೆ ತೊಂದರೆಗಳು, ಯಾರೋ ಕೆಡಕುಗಳು ಮಾಟ ಮಂತ್ರಗಳು ಮಾಡಿರೋಗಳಲ್ಲಿ ಅದಕ್ಕೆ ಬೇರೆಯೇ ಇರುತ್ತೆ ಸಜೆಷನ್ನು. ಸೊ ಅಂಥವುಗಳು ಬಿಟ್ಟು ಬರೀ ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ ಜೀವನ ಡೆವಲಪ್ಮೆಂಟು ಅಭಿವೃದ್ಧಿ ಆಗಬೇಕು, ಹಣಕಾಸು ಸಂಪಾದನೆ ಆಗಬೇಕು, ತುಂಬ ಸಾಲ ಇರೋರು ಆ ಸಾಲದಿಂದ ಮುಕ್ತಿ ಪಡಿಬೇಕು. ಸೊ ಈ ಥರದ್ದು ಕೆಲವೊಂದು ಅವಶ್ಯಕತೆ ಇರೋದು, ಬದುಕೋದಕ್ಕೆ ಏನು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ, ಅವಶ್ಯಕತೆ ಇರೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವ್ರು ಕೊಡೋ ಸಜೆಷನ್ನು ವರ್ಕ್ ಆಗ್ತಾ ಇದೆ. ಸೊ ಅವು ಕೆಲವೊಂದಷ್ಟು ನಾವು ಮಾತಾಡಿದಾಗ ಅವರೇ ಒಪಿನಿಯನ್ ಕೊಟ್ಟರು ನಮಗೆ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಧೈರ್ಯವಾಗಿ ನೀವು ಸಜೆಷನ್ ಮಾಡ್ಬೋದು ಇವರು ಅಂದರೆ ತೊಗೋಬೋದು ಇವ್ರ ಸಜೆಷನ್ನ. ಯಾಕಂದರೆ ತೊಗೊಳೋದ್ರಿಂದ ಅದು ನಿಮ್ಮ ಜೀವನಕ್ಕೆ ಅಭಿವೃದ್ಧಿ ಆಗುತ್ತೆ 100% ಅಂತ ನಾವು ಹೇಳಬೇಕು. ಯಾಕಂದರೆ ಕೆಲವೊಂದು ಕೇಳಿದೀವಲ್ಲ, ಈಗ ಅದನ್ನು ನೋಡಿ ಹೇಳಬೇಕಾಗಿ ಬರುತ್ತೆ. ಬಟ್ ಅದು ಆಗಿಲ್ಲ ಅಂದರೂ ಕೂಡ ನಾನು ತುಂಬ ಖರ್ಚಾಗಲ್ಲ, ಸೇಫ್ ಆಗೇ ಇರ್ತೀರ ನೀವು ಅಂತ ನಾನು ಕೇಳ್ಕೊತೀನಿ. ಸೊ ಧೈರ್ಯ ಮಾಡ್ಬೋದು. ಸೊ ರಮೇಶ್ ಶರ್ಮಾ ಅವ್ರ ಬಗ್ಗೆ ನಾವು ನಂಬಿಕೆ ಇಟ್ಟು ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಅಭಿವೃದ್ಧಿ, ಜೀವನದಲ್ಲಿ ಆಗೋ ಕೆಲವೊಂದಷ್ಟು ಬದಲಾವಣೆಗಳು, ಇನ್ನೇನಾದರೂ ಬೇರೆ ಡೆವಲಪ್ಮೆಂಟ್ಗಳನ್ನ ನೋಡ್ಬೋದು. ಇದನ್ನು ನೋಡಿರೋರು ಮಾತಾಡಿರೋದ್ರಿಂದ ಅದನ್ನು ನಿಮಗೆ ಸಜೆಷನ್ ನಿಮ್ಮ ಮುಂದೆ ನಾನು ತಿಳಿಸಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಬೇರೆ ಏನಾದರೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.